ಐವತ್ತನೇ ವರ್ಷದ ಈ ಸಾಮೂಹಿಕ ವಿವಾಹದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಧರ್ಮದೇವತೆಗಳನ್ನು ಮಹಾಗಣಪತಿಯನ್ನು ಪ್ರಾರ್ಥಿಸಿ ಈ ವರ್ಷ ನಮ್ಮ ಕ್ಷೇತ್ರದಲ್ಲಿ ನಡೆಯ ಐವತ್ತನೇ ವರ್ಷವನ್ನು ಗುರುತಿಸಿ ನಮ್ಮ ಊರವರು ಮತ್ತು ಸಿಬ್ಬಂದಿಯವರು ವಿಶೇಷವಾಗಿ ಕಾರ್ಯಕ್ರಮವನ್ನು ಸಂಭ್ರಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ರಾಜ್ಯದ ಹಿರಿಯ ರಾಜಕಾರಣಿಗಳು ಮತ್ತು ಸರ್ಕಾರದ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತ ಶ್ರೀ ಆರ್ ಅಶೋಕರವರೇ ಚಲನಚಿತ್ರ ನಟಕರಾಗಿ ಎಲ್ಲರನ್ನೂ ಬಹಳವಾಗಿ ಆಕರ್ಷಿಸತಕ್ಕಂತ ಶ್ರೀ ಗಣೇಶರವರೇ ನಮ್ಮ ಶಾಸಕರಾದ ಶ್ರೀ ಗಣೇಶ್ ಪುಂಜವರೇ ಬೆಂಗಳೂರಿನ ಶಾಸಕರಾದ ಶ್ರೀ ಕೃಷ್ಣಪ್ಪ ಅವರೇ ಇಲ್ಲಿ ಇರುವಂತ ಎಲ್ಲ ದಾನಿಗಳೇ ಮತ್ತು ಇಲ್ಲಿ ಆಗಮಿಸಿರುವಂತ ಎಲ್ಲ ಗಣ್ಯ ಅತಿಥಿಗಳೇ ಮಧುಮಕ್ಕಳೇ ಮತ್ತು ಮಧುಮಕ್ಕಳ ಕುಟುಂಬದವರೇ ಪ್ರತಿ ವರ್ಷವೂ ಕೂಡ ಧರ್ಮಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸುವುದಕ್ಕೆ ಮೊದಲನೇ ಕಾರಣವೇ ಸುಮಾರು 1972-50 ವರ್ಷಕ್ಕೆ ಹಿಂದೆ ಬಹಳ ಬಡತನ ನಮ್ಮ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದೇಶದಲ್ಲಿ ಇತ್ತು ಆಗ ವಿವಾಹಕ್ಕಾಗಿ ಸಾಲ ಮಾಡಿ ಅನೇಕ ಮಂದಿ ಜೀತದಾರುಗಳು ಆಗ್ತಾ ಇದ್ದರು ಸರ್ಕಾರ ಒಂದು ದೊಡ್ಡ ಆಂದೋಲನವನ್ನೇ ಹೊಡಿತು ಆ ಕಾಲದಲ್ಲಿ ಜೀತ ಮುಕ್ತ ರಾಗಿ ಮಾಡುವಂತದ್ದೇ ಬಹಳ ದೊಡ್ಡ ಕೆಲಸ ಅಂತ ಹಾಗಾಗಿ ಜೀತದಾರುಗಳನ್ನು ಅವರ ಈ ಜೀತಕ್ಕಾಗಿ ಅವರು ಪಡ್ಕೊಂಡ ಸಾಲವನ್ನು ತೀರಿಸಿ ಅಥವಾ ಜೀತದಾರುಗಳಂತೆ ದುಡಿಸಿಕೊಳ್ಳದೆ ಬಿಡಬೇಕು ಅನ್ನುವಂಥ ಒಂದು ಮಹತ್ವದ ನಿರ್ಣಯವನ್ನು ಕೈಗೊಂಡು ಆಗ ಸರ್ಕಾರ ಬಹಳ ದೊಡ್ಡ ಕಾರ್ಯವನ್ನು ಮಾಡಿತ್ತು ಎಷ್ಟೋ ಕುಟುಂಬಗಳಲ್ಲಿ ಯುವಕ ಯುವತಿಯರು ಜೀತರಾಗಿ ಯಾವುದೋ ಮನೆಯಲ್ಲಿ ದುಡಿತಾ ಇದ್ದಂಥದ್ದನ್ನು ಬಿಟ್ಟು ತಮ್ಮ ಸ್ವಂತ ಮನೆಯಲ್ಲಿ ತಮ್ಮ ಕೃಷಿಯನ್ನು ಮಾಡ್ತಾ ತಮ್ಮ ಬದುಕನ್ನು ಸವಿಸುವಂತಾಯಿತು ಅದೇ ಸ್ಫೂರ್ತಿಯಲ್ಲಿ ಅದೇ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ನಾವು ಪ್ರಾರಂಭಿಸಿದಂಥ ಈ ಕಾರ್ಯವನ್ನು ಅನೇಕ ಸಂಸ್ಥೆಗಳು ಸಂಘಟನೆಗಳು ದೇವಸ್ಥಾನಗಳು ಪಾಲಿಸಿ ಆಮೇಲೆ ಇದೊಂದು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಎಂದು ಅನ್ನಿಸಿಕೊಂಡಿತು ಹಾಗಾಗಿ ಇವತ್ತು ನಮಗೆ ಸಾಮೂಹಿಕ ವಿವಾಹದಲ್ಲಿ ಕಳೆದ 50 ವರ್ಷದಲ್ಲಿ ನನಗೆ ಬಹಳ ಸಂತೋಷ ಅಂತಂದ್ರೆ ಒಂದು ವರ್ಷವೂ ಕೂಡ ನಮ್ಮ ಮುಹೂರ್ತ ಒಂದು ನಿಮಿಷವೂ ಕೂಡ ವ್ಯತ್ಯಾಸ ಆಗಲಿಲ್ಲ 50 ವರ್ಷದಲ್ಲಿ ಸರಿಯಾದ ಸಮಯಕ್ಕೆ ಮುಹೂರ್ತಕ್ಕೆ ಸರಿಯಾಗಿ ನಾವು ವಿವಾಹ ಮಾಡಿದ್ದೇವೆ ಅಂತ ಎಲ್ಲರೂ ಕೂಡ ಈ ಸಾಮೂಹಿಕ ವಿವಾಹದಲ್ಲಿ ವಿವಾಹ ಆದವರು ಬಹಳ ಸಂತೋಷ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತು ಇವತ್ತು ಸರಳ ವಿವಾಹ ಸಾಮೂಹಿಕ ಅನ್ನುವಂಥ ಒಂದು ಶಬ್ದ ಇವತ್ತು ಸುಮಾರು 35 ಜಾತಿಗಳವರು ಇಲ್ಲಿ ಭಾಗವಹಿಸಿದ್ದಾರೆ ಈ ಜಾತಿ ಮತ ಸಂಪ್ರದಾಯಗಳು ಬೇರೆ ಬೇರೆ ಆಗಿರ್ಬೋದು ಆರ್ಥಿಕವಾಗಿ ಅಸಮತೋಲನ ಇರ್ಬೋದು ಜಾತಿಯಲ್ಲಿ ಮೇಲು ಜಾತಿ ಮಧ್ಯಮ ಜಾತಿ ಇತ್ಯಾದಿ ವ್ಯತ್ಯಾಸಗಳು ಇರ್ಬೋದು ಆದರೆ ಇಲ್ಲಿ ಎಲ್ಲರೂ ಕೂಡ ಏಕ ಮುಹೂರ್ತದಲ್ಲಿ ಏಕಸೂತ್ರದಲ್ಲಿ ಮದುವೆ ಆಗುವಂಥದ್ದು ಬಹಳ ದೊಡ್ಡ ಒಂದು ಕಾರ್ಯಕ್ರಮವಾಗಿ ಪರಿಣಮಿಸಿದೆ ಈ ವರ್ಷ ಬಹಳ ವಿಶೇಷ ಅಂತಂದ್ರೆ 60 ಮದುವೆಗಳು ಅಂತರ್ಜಾತಿ ವಿವಾಹ ಆಗಿದೆ ಒಂದು ಎರಡು ಮದುವೆಗಳು ಅಂತರ ಜಾತಿ ಆದಾಗ ನಾವು ಪತ್ರಿಕೆಯವರಿಗೆ ಹೇಳ್ತಾ ಇದ್ದೇವೆ ಈ ವರ್ಷ ಒಂದು ಮದುವೆ ಎರಡು ಮದುವೆ ಅಂತರ್ಜಾತಿ ವಿವಾಹ ಆಯ್ತು ಅಂತ ಹೇಳಿ ಈ ವರ್ಷ 60 ಅಂತರ್ಜಾತಿ ವಿವಾಹಗಳಾಗಿವೆ ಮತ್ತು ಬಹಳ ಮುಖ್ಯವಾಗಿ ಈ ಮದುವೆಗಳ ರಿಜಿಸ್ಟ್ರೇಷನ್ ಆಗುತ್ತೆ ನಮ್ಮ ಇಲ್ಲಿ ರಿಜಿಸ್ಟ್ರೇಷನ್ ಆಫೀಸ್ ಮಾಡಿಕೊಂಡು ಪ್ರತಿಯೊಂದು ವಿವಾಹವನ್ನು ಕೂಡ ಕಳೆದ ನಿನ್ನೆಯಿಂದ ಇವತ್ತಿನವರೆಗೆ ರಿಜಿಸ್ಟರ್ ಮಾಡಿ ನಮ್ಮ ರಿಜಿಸ್ಟ್ರ ಬೆಳ್ತಂಗಡಿಯ ರಿಜಿಸ್ಟ್ರಿ ಆಫೀಸ್ನವರು ಇಲ್ಲಿ ಬಂದು ಮುಹೂರ್ತದಲ್ಲಿ ರಿಜಿಸ್ಟರ್ ಮಾಡ್ತಾರೆ ಮತ್ತು ಮದುವೆಗಳೆಲ್ಲವೂ ರಿಜಿಸ್ಟರ್ ಆಗ್ತಾ ಇದೆ ಅಂತರ್ಜಾತಿ ವಿವಾಹದಲ್ಲಿ ಯಾರಾದರೂ ಮದುವೆಯಾಗಿ ಸರ್ಕಾರದ ಅನುದಾನಕ್ಕೆ ಅವರು ಒಳಪಡೋದಾದ್ರೆ ಆ ಅನುದಾನವನ್ನು ಕೂಡ ಅವರಿಗೆ ಕೊಡಿಸುವಂತ ಕಾರ್ಯವನ್ನು ಮಾಡ್ತಾರೆ ಮತ್ತು ಸರ್ಟಿಫಿಕೇಟ್ ಕೊಡೋದ್ರಿಂದ ಉದ್ಯೋಗಕ್ಕಾಗಲಿ ಅಥವಾ ಅವರ ವೃತ್ತಿಗಾಗಲಿ ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕಾಗಲಿ ಅನುಕೂಲವಾಗುವಂತ ಎಲ್ಲ ಆಗಿರೋದ್ರಿಂದ ಮತ್ತು ಏನಾದ್ರೂ ಈಗಾಗಲೇ ಶ್ರೀ ಅಶೋಕರವರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ನೀವೆಲ್ಲ ಅನ್ಯೋನ್ಯವಾಗಿರಬೇಕು ಅಂತ ಬಹಳ ಹೇಳಿದ್ದಾರೆ ಬಹಳ ಮುಖ್ಯವಾದ ಮಾತು ಸಂದೇಶ ಅದು ಧರ್ಮಸ್ಥಳದಲ್ಲಿ ವಿವಾಹ ಆದಮೇಲೆ ಏನಾದರೂ ಸಮಸ್ಯೆಗಳಾದರೆ ಅದನ್ನು ಧರ್ಮಸ್ಥಳಕ್ಕೆ ತರ್ತಾರೆ ಯಾವಾಗಲೂ ಹೇಳೋದುಂಟು ಅಗ್ನಿ ಸಾಕ್ಷಿ ಗುರು ಸಾಕ್ಷಿ ಹಿರಿಯರ ಸಾಕ್ಷಿ ಸಮಾಜ ಸಾಕ್ಷಿ ಬಂಧುಗಳ ಸಾಕ್ಷಿ ಸಚಿವರ ಸಾಕ್ಷಿ ಸಿನಿಮಾ ನಟರ ಸಾಕ್ಷಿಯಾಗಿ ಮದುವೆಗಳಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನಿಮಗೆ ಏನಾದರೂ ಸಮಸ್ಯೆ ಆದಲ್ಲಿ ಇಷ್ಟು ಜನ ಸಾಕ್ಷಿಗಿದ್ದಾರೆ ನಿಮ್ಮ ಮದುವೆಗೆ ನಿಮ್ಮ ಸಹಾಯಕ್ಕೆ ಇದ್ದಾರೆ ಅಂಥದ್ದೇನು ಸಮಸ್ಯೆ ಬಂದಲ್ಲಿ ಬರಬೇಕು ಬಹಳ ಮುಖ್ಯವಾಗಿ ಇವತ್ತೊಂದು ಅಶೋಕ್ ಅವರು ಮಾತಾಡೋ ಒಂದು ಸಂದರ್ಭ ನೆನಪಿಗೆ ಬಂತು ಏನಂದ್ರೆ ಮದುವೆಯಾಗಿ ನೆಮ್ಮದಿಯಾಗಿರಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅದನ್ನು ಪರಿಹರಿಸಿಕೊಳ್ಳಿ ಅನ್ನೋ ಮಾತನ್ನು ಅವರು ಹೇಳಿದರು
ಇದು ಬಹಳ ಮುಖ್ಯವಾದ ಮಾತು ನಾನು ನಿನ್ನೆ ತಾನೇ ಒಂದು ಕಥೆ ಓದ್ತಾ ಇದ್ದೆ ಒಬ್ಬ ಗಂಡ ಹೋಗಿ ಹೆಂಡತಿ ಹತ್ರ ಡಾಕ್ಟರ್ ಅಂತ ಹೇಳ್ತಾರಂತೆ ನನ್ನ ಹೆಂಡತಿಗೆ ಕಿವಿ ಕೇಳ್ತಾ ಇಲ್ಲ ನನಗೆ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಗಟ್ಟಿಯಾಗಿ ನಾನು ಕಿರಿಚಿ ಮಾತಾಡಿದ್ರು ಕೂಡ ಅವರಿಗೆ ಕೇಳಿಸೋದಿಲ್ಲ ನನಗೆ ಆ ಹೆಂಡತಿಗೆ ಜೀವನ ಮಾಡೋದೇ ಕಷ್ಟ ಅಂತ ಹೇಳ್ತಾರಂತೆ ಒಬ್ಬ ಹೋಗಿ ಡಾಕ್ಟರ್ ಹತ್ರ ಡಾಕ್ಟರ್ ಹೇಳ್ತಾರಂತೆ ಹೌದೇನು ಹಾಗಾದ್ರೆ ಒಂದು ಪರೀಕ್ಷೆ ಮಾಡ್ರ ನೀನು ಮೊದಲು ನಿನ್ನ ಹೆಂಡತಿಯನ್ನ ಮನೆಯ ಹೊರಗಿನ ಬಾಗಿಲ ಹತ್ರದಿಂದ ಕರಿಬೇಕು ಏನಾದರೂ ಒಂದು ಪ್ರಶ್ನೆ ಕೇಳಬೇಕು ಆಮೇಲೆ ಮಧ್ಯಭಾಗದಲ್ಲಿ ಆ ಅಡಿಗೆ ಮನೆ ಹೊರಗೆ ನಿಂತೊಮ್ಮೆ ಕೇಳಬೇಕು ಆ ಪ್ರಶ್ನೆಗೆ ಅವಳು ಉತ್ತರ ಕೊಡ್ತಾಳೆ ಅಂತ ಕೇಳಬೇಕು ಇನ್ನು ಮೂರನೇದಕ್ಕೆ ಅವಳು ಹತ್ತಿರ ನಿಂತು ಅವಳ ಹಿಂಭಾಗದಲ್ಲಿ ನಿಂತು ಕೇಳಬೇಕು ಆ ಪ್ರಶ್ನೆಗೆ ಅವಳು ಏನು ಉತ್ತರ ಕೊಡ್ತಾಳೆ ಅನ್ನೋದರ ಮೇಲೆ ಕಿವಿ ಅವಳದು ಎಷ್ಟು ಕೆಟ್ಟಿದೆ ನಿನಗೆ ಏನು ಪರಿಹಾರ ಸಮಸ್ಯೆ ಅಂತ ನಾನು ಕೇಳ್ತೇನೆ ಅಂತ ಹೇಳ್ತಾರೆ ಈ ಮನುಷ್ಯ ಹೋಗ್ತಾನೆ ಮನೆಯ ಬಾಗಿಲಿಂದ ಕರೆದು ಏ ಇವತ್ತೇನು ಅಡಿಗೆ ಅಂತ ಕೇಳ್ತಾನೆ ಅವಳು ಉತ್ತರ ಕೊಡೋದಿಲ್ಲ ಮುಂದಿನ ಬಾಗಿಲತ್ರ ಹೋಗಿ ಕೇಳ್ತಾ ಏ ಇವತ್ತೇನು ಅಡಿಗೆ ಅಂತ ಅದು ಹೇಳೋದಿಲ್ಲ ಅವಳು ಹತ್ತಿರ ಹೋಗಿ ಕಿವಿ ಹತ್ರ ಹೇಳ್ತಾನಂತೆ ಏನೇ ಇವತ್ತು ಅಡಿಗೆ ಅಂತ ಮೂರು ಸಲ ಹೇಳಿದೆ ನಾನು ನಿಮಗೆ ಇವತ್ತು ಒಬ್ಬಟ್ಟು ಮಾಡಿದ್ದೀನಿ ಅಂತ ಮೂರು ಸಲ ಕೇಳಿಲ್ವಾ ಅಂತ ನಿಜವಾಗಿ ಕಿವಿ ಕೇಳಿಸ್ತಿದ್ದು ಗಂಡನಿಗೆ ಹೆಂಡತಿಗಲ್ಲ ಹಾಗೆ ಎಷ್ಟೋ ಸಲ ಪರಸ್ಪರ ಸಂಶಯದಿಂದ ಇವನೇ ಕಿವಿ ಕೇಳಿಸೋದಿಲ್ಲ ಡಾಕ್ಟರ್ ಹತ್ರ ಹೋಗಿ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳಿದ್ದಾನೆ ಇನ್ನೂ ಹೆಚ್ಚು ಕಮ್ಮಿ ಆದರೆ ಮೊದಲು ವಿಚ್ಛೇದನ ಬರ್ಕೊಡ್ತಾನೆ ಇಂಥ ಹೆಂಡತಿ ಜೊತೆ ನನಗೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಸಹನೆ ಬೇಕು ತಾಳ್ಮೆ ಬೇಕು ಪರಸ್ಪರ ಅವರು ಹೇಳಿದಾಗೆ ಪ್ರೀತಿ ವಿಶ್ವಾಸ ಬೇಕು ಮತ್ತು ತಿಳ್ಕೊಳ್ಳುವಂಥ ಸಮಸ್ಯೆಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮಲ್ಲಿ ಸುಮಾರು 24 ತಾಲೂಕು ಜಿಲ್ಲೆಯಿಂದ ಮತ್ತು ತಾಲೂಕುಗಳಿಂದ ಇವತ್ತು ಇಲ್ಲಿಗೆ ಮದುವೆಗೆ ಬಂದಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಬಂದ ನನಗೆ ಬಹಳ ಸಂತೋಷ ಮೊದಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಹೆಚ್ಚಿರ್ತಿದ್ರು ಉಡುಪಿಯವರೇ ಹೆಚ್ಚಿರ್ತಿದ್ರು ಆದರೆ ಇವತ್ತು ಶಿವಮೊಗ್ಗ ಬೆಂಗಳೂರು ಮೈಸೂರು ಹಾವೇರಿ ಕೊಡಗು ದಾವಣಗೆರೆ ಧಾರವಾಡ ಉತ್ತರ ಕನ್ನಡ ಚಿತ್ರದುರ್ಗ ಮಂಡ್ಯ ರಾಮನಗರ ಚಾಮರಾಜನಗರ ಬೆಳ್ಳಾರಿ ಬೀದರ್ ತುಮಕೂರು ವಿಜಯಪುರ ಅಂತ ಮುಂತಾದ ದೂರ ದೂರದ ಊರುಗಳಿಂದ ಕೂಡ ಇವತ್ತು ನೀವು ಬಂದಿದ್ದೀರಿ ಬಹಳ ಪ್ರೀತಿಯಿಂದ ಇವತ್ತು ಭಾಗವಹಿಸಿದ್ರೆ ನಿಮಗೆ ಬಹಳ ಅನಾನುಕೂಲ ಆಗಿರ್ಬೋದು ಯಾಕಂದ್ರೆ ಇವತ್ತು ವಿಪರೀತ ಸೆಕೆ ಇದೆ ಇವತ್ತು ಇಂಥ ಸೆಕೆ ಬಹಳ ಅಪರೂಪ ಆದರೆ ಮದುವೆಯಲ್ಲಿ ಕಡೆಗೆ ನೆನಪುಗಳಿರುವಂಥದ್ದು ಎಂದು ಈ ಸೆಕೆಯಲ್ಲಿ ಸಂಕಟ ಪಟ್ಟದ್ದು ಮತ್ತು ಇಲ್ಲಿ ಮಧುಮಕ್ಕಳು ಕಾತರದಿಂದ ನಿಂತು ಮುಹೂರ್ತಕ್ಕೆ ಕಾದದ್ದೇ ನೆನಪುಗಳಿರುವಂಥದ್ದು ಹಾಗಾಗಿ ನೀವೆಲ್ಲ ಇಷ್ಟು ಸಹನೆಯಿಂದ ತಾಳ್ಮೆಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಯೋಜನೆಯನ್ನೇ ನೀವು ಸಾಕ್ಷಾತ್ಕರಿಸಿದ್ದೀರಿ ಮುಂದೆ ಅನವಶ್ಯಕ ವೆಚ್ಚಗಳನ್ನು ನಿಲ್ಲಿಸಬೇಕು ನಾವು ಈ ಸಮಾರಂಭದ ಮಾಡೋ ಉದ್ದೇಶ ಇದ್ದದ್ದು ಏನಂದ್ರೆ ಒಂದು ವರದಕ್ಷಿಣೆ ತೆಗೆದುಕೊಳ್ಳಬಾರದು ಎರಡನೇದಾಗಿ ಮದುವೆಗೆ ಅದ್ದೂರಿಯ ಔತಣವನ್ನು ಕೊಡುವಂಥದ್ದು ಪಾರ್ಟಿ ಮದ್ಯಪಾನ ಅಥವಾ ಬೇರೆ ಆಹಾರಗಳನ್ನು ಕೊಟ್ಟು ಹಣ ಖರ್ಚು ಮಾಡಿ ಸಾಲ ಮಾಡಿ ಮದುವೆ ಮಾಡಿಕೊಳ್ಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ಇನ್ನು ಮೇಲೆ ಸರಳವಾದ ವಿವಾಹ ಆದ ಮೇಲೆ ಸರಳವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಆಚರಣೆ ಮಾಡಿಕೊಳ್ಳಿ ನೆಂಟರಿಷ್ಟರನ್ನ ಊರವರನ್ನ ಕರೆದು ಪಾರ್ಟಿ ಮಾಡೋದು ಮದ್ಯಪಾನ ಕೊಡೋದು ಬಹಳ ಗೌಜಿಯಿಂದ ತಮ್ಮ ಸಮಾರಂಭ ಏರ್ಪಡಿಸೋದ್ರ ಮೂಲಕ ಸಾಲ ಮತ್ತೆ ಮಾಡಿಕೊಳ್ಬೇಡಿ ಎಲ್ಲ ಸಾಲ ಮುಕ್ತರಾಗಿ ಸಂತೋಷ ಜೀವನ ಮಾಡಿದ್ರೆ ನಿಮ್ಮನ್ನು ಅಪೇಕ್ಷಿಸುತ್ತಾ ಸರಳ ವಿವಾಹ ಆಗಬೇಕಾಗಿದ್ದರೆ ಸರಳದ ಹಿಂದೆ ಕೂಡ ಸರಳತೆ ಇರಬೇಕು ಈಗಾಗ ಮದುವೆಗಳಿಗಿಂತ ಹೆಚ್ಚು ಮದುವೆ ನಿಶ್ಚಿತಾರ್ಥ ಮೆಹಂದಿ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳಲ್ಲಿ ಬಹಳ ವೆಚ್ಚವನ್ನು ಮಾಡ್ತಾರೆ ಬಹಳ ಮೋಜು ಮಾಡ್ತಾರೆ ಮದುವೆ ಅನ್ನುವಂಥದ್ದು ಸಂತೋಷ ಸಮಾರಂಭ ಹೌದು ಆದರೆ ಇದು ಮೋಜಿಗೆ ಮತ್ತು ಸ್ವೇಚ್ಛೆಗೆ ಅವಕಾಶ ಅನ್ನುವಂಥ ಭಾವನೆ ಹೋಗಬೇಕು ಮದುವೆಯ ಪಾವಿತ್ರತೆ ಉಳಿಬೇಕು ಮದುವೆಯ ಗಂಭೀರತೆ ಉಳಿಬೇಕು ಮದುವೆ ಎಲ್ಲ ರೀತಿಯ ಔಚಿತ್ಯವನ್ನು ಕೂಡ ಉಳಿಸಿಕೊಳ್ಬೇಕು ಅಂತ ಹೇಳ್ತಾ ಇಲ್ಲಿ ನೂತನವಾಗಿ ವಿವಾಹ ಆದಂಥ ಮಧುವರಿಗೆ ಅನೇಕ ಮಂದಿ ದಾನಿಗಳು ಇಲ್ಲಿ ಚಿನ್ನದ ತಾಳಿಗಳನ್ನು ಕೊಟ್ಟಿದ್ದಾರೆ ಸೀರೆಗಳನ್ನು ಕೊಟ್ಟಿದ್ದಾರೆ ವಸ್ತುಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಆಶೀರ್ವಾದ ತಿಳಿಸ್ತಾ ಅವರ ಸೇವೆಯನ್ನು ಅಖಂಡವಾಗಿ ನಾನು ಗುರುತಿಸ್ತೇನೆ ಇದೇ ರೀತಿ ಇವತ್ತು ನಮ್ಮ ಊರವರು ಎಲ್ಲರೂ ಇವತ್ತು ಬಹಳಷ್ಟು ಊರವರು ತಮ್ಮ ಯಾವುದೇ ಅಪೇಕ್ಷೆ ಇಲ್ಲದೆ ಪ್ರೀತಿಯಿಂದ ಬಂದು ಊರವರು ಒಂದೊಂದು ಭಾಗವನ್ನು ಅವರು ವಹಿಸಿದ್ದಾರೆ ಸತತವಾಗಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರ ಸಿಬ್ಬಂದಿ ಅನೇಕ ಸೇವೆಗಳನ್ನು ಮಾಡಿ ವೀರು ನೇತೃತ್ವದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದ್ದೀರಿ ಇವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಕೊನೆಯದಾಗಿ ಇವತ್ತಿನ ಈ ಸಮಾರಂಭಕ್ಕೆ ವಿಶೇಷವಾಗಿ ನಾವು ಆಹ್ವಾನ ಕೊಟ್ಟಾಗ ಪ್ರೀತಿಯಿಂದ ಒಪ್ಪಿ ಬಂದಂತಹ ಸಚಿವರಾದ ಅಶೋಕರವರಿಗೆ ನಮ್ಮ ಅಭಿನಂದನೆಗಳು ಅದೇ ರೀತಿಯಲ್ಲಿ ಚಿತ್ರನಟರಾದ ಅಶೋಕರು ಬರಬೇಕು ಅಂತ ನಾವು ಅಪೇಕ್ಷೆ ಪಟ್ಟಿದ್ದೆವು ಅವರನ್ನು ನಾವು ಸಂಪರ್ಕಿಸಿದಾಗ ಅವರು ಎಲ್ಲರೂ ಸುರೇಂದ್ರನ ಮೂಲಕ ಸಂಪರ್ಕಿಸಿದಾಗ ಪ್ರೀತಿಯಿಂದ ಬಂದು ವ್ಯವಸ್ಥೆ ಮಾಡಿದ್ದಾರೆ
ಅವರಿಗೂ ಕೂಡ ಬಹಳ ವಿಶೇಷವಾಗಿ ಕೃಷ್ಣಪ್ಪನವರು ಅವರು ನಮ್ಮ ಶಾಸಕರು ಬೆಂಗಳೂರಿನ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಶಾಸಕರು ಹರೀಶ್ ಪುಂಜಿಯವರು ಬಂದಿದ್ದಾರೆ ಅವರು ಸಮಯದಾನವನ್ನು ಕೂಡ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಕೊನೆಯದಾಗಿ ಇವತ್ತಿನ ಈ ಸಮಾರಂಭದಲ್ಲಿ ನೀವೆಲ್ಲರೂ ಇದು ಮಧ್ಯ ಮುಹೂರ್ತ ಆದಮೇಲೆ ಸಾವಕಾಶವಾಗಿ ನಿಧಾನವಾಗಿ ಓಡದೆ ಸಾವಕಾಶವಾಗಿ ದರ್ಶನವನ್ನು ಮಾಡಿ ಅಲ್ಲಿ ಅನ್ನಪೂರ್ಣದಲ್ಲಿ ವಿಶೇಷವಾಗಿ ಔತಣವನ್ನು ಏರ್ಪಡಿಸಿದ್ದೇವೆ ಶ್ರೀಮತಿ ಹೇಮಾವತಿ ಅವರು ಒಂದು ಬಗೆ ಸಿಹಿತಿನೇ ನಿಮಗೆ ಜಾಸ್ತಿ ಕೊಡಿಸಿದ್ದಾರೆ ಹಾಗಾಗಿ ಆ ಸಿಹಿತಿನೇನ ಊಟ ಮಾಡಿ ಔತಣ ಮಾಡ್ಕೊಂಡು ನೀವೆಲ್ಲ ನಿಮ್ಮ ನಿಮ್ಮ ಗ್ರಹಗಳಿಗೆ ಹೋಗಬೇಕು ನಿಧಾನವಾಗಿ ರಾತ್ರಿ ಪ್ರವಾಸ ಮಾಡುವರಿದ್ದು ನಿಧಾನವಾಗಿ ಮಾಡಿ ನಾಳೆ ಪ್ರವಾಸ ಮಾಡುವರಿದ್ದು ಆರಾಮವಾಗಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಅನುಗ್ರಹ ಇರಲಿ ಮುಂದಿನ ದಿನಗಳು ಈ ವರ್ಷ ಸುವರ್ಣ ವರ್ಷ ಈ ನಿಮ್ಮಂದಿನ ಜೀವನ ನಿಮಗೆ ಸುವರ್ಣಮಯವಾಗಲಿ ಅಂತ ಹೇಳಿ ನಿಮಗೆ ಪ್ರಾರ್ಥಿಸುತ್ತಾ ಆಶೀರ್ವದಿಸುತ್ತಾ ಎಲ್ಲರಿಗೂ ಶುಭೋದಯ ಆರೋಗ್ಯವನ್ನ ತಿಳಿಸುವ ಗುಣಪಡಿಸುವ ಉಳಿಸುವ ಮತ್ತು ಸುಧಾರಿಸುವ ಡಯಾಲಿಸಿಸ್ ಆರೈಕೆ ಇದೀಗ ಎಸ್ಡಿಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಡಯಾಲಿಸಿಸ್ ಸೆಂಟರ್ನಲ್ಲಿ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಕೈಗೆಟಕುವ ವೆಚ್ಚದ ಡಯಾಲಿಸಿಸ್ ಅತ್ಯಾಧುನಿಕ ಡಯಾಲಿಸಿಸ್ ಯಂತ್ರಗಳು 11 ಹಾಸಿಗೆಗಳು ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಹೈಫ್ಲೆಕ್ಸ್ ಡಯಾಲೈಸರ್ಗಳು ವಿಶೇಷವಾದ ಟಿವಿಯೊಂದಿಗೆ ವಿಶೇಷ ಕೊಠಡಿ ವೈರ್ಲೆಸ್ ಬ್ಲೂಟೂತ್ ಕ್ರಿಮಿನಾಶಕ ಹೆಡ್ಫೋನ್ಗಳೊಂದಿಗೆ ಉಚಿತ ವೈಫೈ ಮತ್ತು ವೈಯಕ್ತಿಕ ಸೌಲಭ್ಯ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಫಿಸಿಯೋಥೆರಪಿ ಮತ್ತು ಕೌನ್ಸಿಲಿಂಗ್ ಲಭ್ಯವಿದೆ ಕಿಡ್ನಿ ರೋಗ ತಜ್ಞರು ತಿಂಗಳ ಮೊದಲನೇ ಮತ್ತು ಮೂರನೇ ಶುಕ್ರವಾರದಂದು ಲಭ್ಯವಿರುತ್ತಾರೆ ಸಂಪೂರ್ಣ ಸುರಕ್ಷಾ ಆರೋಗ್ಯ ರಕ್ಷಾ ಎಂಡೋಸಲ್ಫನ್ ವಿಮೆಗಳು ಹಾಗೂ ಇತರೆ ಖಾಸಗಿ ವಿಮೆಗಳು ಡಯಾಲಿಸಿಸ್ಗೆ ಅನ್ವಯವಾಗುತ್ತದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878